ಶ್ರಮ ಹಾಕಿದ್ರೆ ನನ್ ಕೆಲಸ ಮಾಡಿದ್ರೆ ಏನ್ ಬರ್ಬೇಕು ಅದಾಗಿದ್ ಅದ್ ಬರುತ್ತೆ. ನಿರೀಕ್ಷೆಗಿಂತ ನನ್ನ ಕೆಲಸದ ಬಗ್ಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ರಿ. ನರೇಂದ್ರ ಮೋದಿ ಅವ್ರು ಹಂಗೆ ಕೆಲಸ ಮಾಡಿದ್ರು, ನಾವು ಅವ್ರನ್ನ ಅನುಸರಿಸಿವಿ, ಅವ್ರಿಗೂ ಹಂಗ ಸಿಕ್ಕಿದೆ. ನಾನು ನಿರೀಕ್ಷೆ ಇಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ಮಾಡ್ತಿರ್ತೇನೆ. ಬಟ್ ಒಂದು ವಿಚಾರ, ರಾಜಕಾರಣದಲ್ಲಿ ಜನ ಬೇರೆ ಬೇರೆ ರೀತಿಯ ಬದಲಾವಣೆ, ನಾನಾಗ್ಲೇ ನಿಮ್ಗೆ ಹೇಳಿದೆ, ದೆಹಲಿ ಮತ್ತೆ ಪಂಜಾಬ್ನ ರೀತಿಯ ಒಂದು ಬದಲಾವಣೆಗಳನ್ನ ಒಂದು ಕೊಟ್ವಿ. ರಾಜಕಾರಣದಲ್ಲಿ ಹಳೇ ತೀರಿಲ್ಲ, ಬದಲಾಗ್ತಿರ್ಬೇಕಂತ, ಅಪ್ಡೇಟ್ ಆಗ್ಬೇಕಂತ, ರಾಜಕಾರಣದಲ್ಲಿ ಅಪ್ಡೇಟ್ ಆಗ್ತಿರ್ಬೇಕಂದ್ರೆ ಜನ ಕೇಳ್ತಿರ್ತಾರಲ್ಲಿ. ಹಳೇ ರೀತಿಯ ರಾಜಕಾರಣಕ್ಕೂ ಹೊಸ ಮಾದರಿಯ ರಾಜಕಾರಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೀವು ವಿದೇಶದಲ್ಲಿ ಓದ್ಕೊಂಡವರು, ಉದ್ಯಮಿಯಾಗಿದ್ದವರು, ಕರ್ನಾಟಕದಲ್ಲಿ ಬಂದು ಉದ್ಯಮ ಬೆಳೆಸಿದವರು, ಈಗ ರಾಜಕಾರಣಿ ಆಗಿದ್ದೀರಿ. ನಿಮ್ಮ ಪ್ರಕಾರ ಕರ್ನಾಟಕವನ್ನು ಇನ್ನು ಏನು ಮಾಡ್ಬೋದು, ರಾಜ್ಯವನ್ನು ಏನು ಮಾಡ್ಬೋದು, ಜನಕ್ಕೆ ಏನು ಬಾಕಿ ಬೇಕಾಗಿದೆ ಅಂತ ತಾವು ಅನ್ಕೋತೀರಿ? ನನ್ನ ರಾಜ್ಯನ, ನನ್ನ ಕನಸಿನ ಕರ್ನಾಟಕ ನಾನು ಈಗ ಮಾಡ್ಬೋದು ಅನ್ನೋದಾದರೆ ಭಾಳಷ್ಟು ಇದು ಮಾಡ್ಬೋದು. ಒಂದು, ನಮ್ಮ ಕರ್ನಾಟಕದ ಇನ್ನೂ ಬಹುಭಾಗ ಇನ್ನೂ ನೀರಾವರಿಯಿಂದ ವಂಚಿತ ಆಗೈತೆ, ಅದನ್ನು ನಾವು ಸುಧಾರಣೆ ಮಾಡ್ಬೋದು. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇನ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ನಮ್ಮ ಕೇಂದ್ರ ಸರ್ಕಾರ ಕೂಡ ಭಾಳ ಅಂದ್ರೆ ಭಾಳ ಒತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಟ್ಟಿದೆ. ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ದೃಷ್ಟಿಯಿಂದ ನಾವು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ನಾವು ಕೆಲಸ ಮಾಡಬೇಕಾಗೈತೆ. ಯಾಕಂದರೆ ಅದ ಮುಂದಿನ ಶತಮಾನದಲ್ಲಿ ನಮ್ಮ ದೇಶ, ನಮ್ಮ ಸಮಾಜವನ್ನು ಮುಂದುವರಿಯುವಂಥದ್ದು. ಹಾಗಾಗಿ ಆ ಕೆಲಸ ಮಾಡಬೇಕಾಗೈತಿ. ಇಂಡಸ್ಟ್ರಿಗಳಲ್ಲಿ ಇನ್ನೂ ನಾವು ಹೆಚ್ಚಿನ ಪ್ರಮಾಣದ ಇಂಡಸ್ಟ್ರಿಗಳು, ನಮ್ಮ ಬೆಂಗಳೂರು ಸೆಂಟ್ರಿಕ್ ಇಂಡಸ್ಟ್ರೀಸ್ ಅದಾವೆ ನಮ್ಮದು. ನಮ್ಮ ರೆಸ್ಟ್ ಆಫ್ ದ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೆಚ್ಚು ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಅವಶ್ಯಕತೆ ಇದೆ. ಈ ರೀತಿ ಸಾಕಷ್ಟು ಕೆಲಸ ಇನ್ನೂ ಮಾಡೋಕ್ಕೆ ಅವಕಾಶ ಇದೆ.